ಫುಲ್ ರಿಲೀಸ್ ನೋಡ್ತಾವ್ರೆ. ನಾನು ನನಗೂ ತೋರಿಸೋಣ. ಗ್ಯಾಪು ಅಣ್ಣ ನನಗೆ ರುಚಿಗೆ ಬರ್ಸ್ಬಿಟ್ಟವನೆ. ಬಿಡಲ್ಲ ಬಿಡಲ್ಲ ಬಿಡಲ್ಲ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ನೀವು ಲಾಸ್ಟ್ ವೀಡಿಯೋ ನೋಡಿರ್ತೀರ, ನಂದಿ ಬೆಟ್ಟಕ್ಕೆ ಹೋಗಿದ್ದು. ತಿರ್ಗಾ ನಂದಿ ಬೆಟ್ಟಲ್ಲಿ ಹೋಗಿ ಹೆಂಗಿರೋದು ಕಲ್ಲು ನಂದಿ ಬೆಟ್ಟ ಮುಗಿಸ್ಕೊಂಡು ಈಗ ನಾವು ಬ್ಯಾಕ್ ಟು ಬ್ಯಾಂಗ್ಳೂರು. ಸೇಮು ಏಕೆ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ವಿ, ಕತ್ಲೆ ಆಗಿದೆ, ಬಟ್ ಸನ್ಸೆಟ್ಟು ಕಾಣಿಸಿಲ್ಲ, ಏನೂ ಇಲ್ಲ. ಓ ಫುಲ್ ಗಾಳಿ ಇದೆ. ಒಂದು ನಂದಿ ಬೆಟ್ಟದಿಂದ ವಾಪಸ್ಸು ನಾವು ಮನೆಗೆ ಹೋಗ್ತಿದ್ವಿ. ಈ ಒಂದು ಗಾಡ್ ಡ್ರೈವ್ನ ಒಂದು ಮ್ಯೂಸಿಕ್ ಹಾಕೊಂಡು ಹೋಗೋಣ ಅಷ್ಟೆ. ನೋಡಿ ಮಾಡೋಣ. ಈ ನಂದಿ ಬೆಟ್ಟಕ್ಕೆ ಯಾರಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ನಾನೊಂದು ಟೈಮ್ ಹೇಳ್ತೀನಿ, ಆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡಿ, ಸೂಪರಾಗಿರುತ್ತೆ. ಯಾಕೆ ಅಂದರೆ ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ 3 o'clock ಇಲ್ಲ 4 o'clock ಬಿಟ್ಟರೆ ನೀವು ಒಂದು ಅರ್ಲಿ ಮಾರ್ನಿಂಗು ಒಂದು ಒಳ್ಳೆ ಸನ್ರೈಸು ನೋಡ್ಬೋದು, ಒಂದು ಒಳ್ಳೆ ವೆದರ್ ನೋಡ್ಬೋದು, ಕ್ಲೌಡ್ಸು ಅದು ಇದು ಫಾಗು ಮಿಸ್ಟು ಎಲ್ಲ ನೋಡ್ಬೋದು. ಆದರೆ ತಿರಸ್ ರಿಟರ್ನ್ ಆಗಬೇಕಾದ್ರೆ ಮಧ್ಯಾಹ್ನ ಆಗಿದ್ರು ಅಷ್ಟೇ, ಅಟ್ಲೀಸ್ಟ್ ಒಂದು 11-12:30 ಆದ್ರೂ ಟ್ರಾಫಿಕ್ ಇದು, ಟ್ರಾಫಿಕಲ್ಲಿ ಸಿಗಾಕೋತೀರಾ. ಒಂದು ಈ ಹೆಬ್ಬಾಳಿಂದ ಬಂದು ನೀವೆಲ್ಲಿ ನಿಮ್ಮ ಡೆಸ್ಟಿನೇಷನ್ ಎಲ್ಲಿದೆಯೋ ಗೊತ್ತಿರಲ್ಲ, ಬಟ್ ಅಲ್ಲಿಗೆ ಹೋಗೋ ಅಷ್ಟಕ್ಕೆ ಹುಚ್ಚಿಡ್ದೋಗಿರುತ್ತೆ. ಸಂಜೆ ಹೋಗಲಿ ಹೋಗಲಿ, ಮಧ್ಯಾಹ್ನದ ಮೇಲೆ ಮನೆ ಬಿಟ್ಟು ಹೋಗಿ ಸಂಜೆ ಒಂದು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಏನೋ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ನಮ್ಮ ನಜ್ಜಿನ ಬಡಿಯಾ ಇಲ್ಲಿ ನೋಡಿ ಟ್ರಾಫಿಕ್ಕು. ಆವಾಗಲೇ ನನ್ನ ಬ್ಯಾಟ್ರಿ ಇರಲಿಲ್ಲ, ಅದಕ್ಕೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಈಗ ಹಾಕ್ಕೊಂಡೆ ಬ್ಯಾಟ್ರಿನ. ಹೆಬ್ಬಾಳ ಇದು ಹೆಬ್ಬಾಳಿಂದ ಬರೋ ವರ್ಷಕ್ಕೆ ಫುಲ್ಲು ಊಸ್ಟು, ಕ್ಲಚ್ ಹೊಡೆದು 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 ನಮ್ಗೆ ಬೆಟ್ಟೆಲ್ಲ ನೋವ್ಬಿಡ್ತು. ಆ್ಯಕ್ಚುಲಿ ಇಷ್ಟೊಂದು ನಮ್ಗೆ ಸ್ಟ್ರೈನ್ ಆಗೋಲ್ಲ, ಯಾಕಂದರೆ ನಾವು ಲಾಂಗ್ ಜರ್ನಿ ಎಲ್ಲ ಇಷ್ಟೊಂದು ನಾವು ಕ್ಲಚ್ ಎಲ್ಲ ಅಪ್ಲೈಯೇ ಮಾಡಲ್ಲ, ಅದರಿಂದ ನಮ್ಗೆ ಲಾಂಗ್ ಜರ್ನಿ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದು, ಯಾರಿಗಾದರೂ ಪನಿಷ್ಮೆಂಟ್ ಕೊಡಬೇಕು ಅಂದರೆ ಒಂಥರ ಈ ಹೆಂಗೆ ಈ ಜೈಲಿಗೆ ಹಾಕ್ತಾರಲ್ಲ ಅಂಥವ್ರಿಗೆ ಏನಿಲ್ಲ, ಒಂದು ಒಳ್ಳೆ ಪನಿಷ್ಮೆಂಟ್ ಇದೆ ನನ್ನ ಹತ್ರ. ಬೆಂಗಳೂರಲ್ಲಿ ಒಂದು 2-wheeler ಕೊಟ್ಬಿಟ್ಟೆ ಅವ್ರಿಗೆ, ಸಿಲ್ಕ್ ಬೋರ್ಡು, ಕೆ ಆರ್ ಪುರಮ್ಮು, ಹೆಬ್ಬಾಳ, ಮತ್ತು ಆ ಕಡೆ ನಮ್ಮ ಪೀಣ್ಯ. ಆ್ಯಕ್ಚುಲಿ ಅಷ್ಟೇನು ಇಲ್ಲ ಅಲ್ಲಿ, ಪೀಣ್ಯ ಕಡೆ ಅಂದರೆ ತುಮಕೂರು ರೋಡು. ಈ ಮೂರನ್ನು ನೀನು ಡೈಲಿ 5 times ಓಡಾಡಬೇಕಪ್ಪ ಅಂತ ಕೊಟ್ಬಿಟ್ರೆ ಗ್ಯಾರಂಟಿ ಅವನು ಇಲ್ಲ, ಬೆಸ್ಟು ಬೇಕಾದ್ರೆ ನನ್ನ ಜೈಲಲ್ಲೇ ಹಾಕ್ಬಿಡಿ, ಈ ಇದು ಬೇಡ ಅಂತ. ಅಷ್ಟು ಹಿಂಸೆ ಸ್ನೇಹಿತರೆ ಈ ಬೆಂಗಳೂರು ಟ್ರಾಫಿಕ್ಕು, ಏನೂ ಮಾಡೋಕ್ಕಾಗಲ್ಲ. ವೆಹಿಕಲ್ಸ್ಗಳು ಜಾಸ್ತಿ. ಹೂ
ನೋಡಿ ಫುಲ್ಲು ನರ್ಕ ನರ್ಕ, ಟ್ರಾಫಿಕಲ್ಲಿ ಸಿಗಾಕೊಂಡೆ ಸತ್ತೋಗ್ಬಿಡ್ಬೇಕು, ಅಷ್ಟು ಹಿಂಸೆ ಆಗುತ್ತೆ. ಯಾವಾಗಣ ಮನೆಗೆ ಹೋಗೋದು, ಯಾವಾಗಣ ಮನೆಗೆ ಹೋಗೋದು. ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದು ಫುಲ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಯಾಕೆ ಅಂದರೆ ಮಳೆನೂ ಬರಲಿಲ್ಲ, ಕಡೆ ಸನ್ಸೆಟ್ಟು ಸಿಗಲಿಲ್ಲ, ಟೋಟಲಿ ಫ್ಲಾಪು. ಅದರಿಂದ ಸುಮ್ಮನೆ ಹೋಗಿದ್ದೀವಲ್ಲ, ಅಟ್ಲೀ ಇದೊಂಥರ ಟ್ರಾಫಿಕ್ ಫ್ಲಾಗ್ ಇರಬೇಕು. ಸೇಮ್ ಒಂಥರ ನಿಮಗೆ ಬೆಂಗಳೂರು ಟ್ರಾಫಿಕ್ ಫ್ಲಾಗ್ನ ನೋಡಬೇಕು ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಬರೀ ಟ್ರಾಫಿಕ್ ಫ್ಲಾಗು, ಸಿಗ್ನಲ್ ನಿಂತ್ಕೊಳ್ಳೋದು, ಅವ್ರ ಮುಖ ನೋಡೋದು, ಕಾರ್ಗಳು ನೋಡೋದು, ಯಾವ್ದಾದ್ ಕಾರು, ಯಾವ್ದಾದ್ ಬ್ರ್ಯಾಂಡ್ ಇದೆ, ಯಾವ್ದಾದ್ ಮಾಡೆಲ್ಸ್ ಇದೆ. ಹಿಂಗೆ ಕಾರಲ್ಲಿ ಕೂತಿರೋರೆಲ್ಲ ಈ ಸ್ಕೂಲಲ್ಲಿ ಸ್ಕೂಲ್ ಟ್ರಿಪ್ಗೆ ಹೋದಾಗ ಮಕ್ಕಳು ಹೆಂಗೆ ಕೆರೆ ಬೆಟ್ಟ ಗುಡ್ಡಗಳೆಲ್ಲ ನೋಡ್ತಾರಲ್ಲ, ಹಂಗೆ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡಿರೋದು. ಸಂದಿಲ್ಲೇ ಸುಖ, ಗ್ಯಾಪಲ್ಲಿ ನುಗ್ಸೋದು ಅಂದರೆ ಒಂಥರ ಮಜಾ, ಬಟ್ ಗ್ಯಾಪೇ ಸಿಗ್ತಾ ಇಲ್ಲ. ಗ್ಯಾಪ್ ಇಲ್ದಿರಂಗೆ ಬೇರೆಯವ್ರು ಗ್ಯಾಪ್ ಹಾಕೋಗ್ಬಿಡ್ತಾರೆ, ಹಂಗಿದೆ. ಸೈಕಲ್ ಗ್ಯಾಪು ಇಲ್ಲ ಸ್ನೇಹಿತರೆ, ಸ್ನೇಹಿತರೆ ಟೈಮ್ ನೋಡ್ಕೊಳ್ಳಿ, 8:29, ಇನ್ನೂ ಇಲ್ಲೇ ಇದ್ದೀನಿ. ಆಲೇ 5 ನಿಮಿಷ ಆಯ್ತು ಟ್ರಾಫಿಕ್ ಬಂದು. ಮನೆಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ನೋಡಿ, ಮನೆ ಇರೋದು ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಇಲ್ಲ ನನಗೆ ಅನಿಸ್ತಂಗೆ, 12 ಕಿಲೋಮೀಟ್ರ್ ಇರ್ಬೋದು, ನೋಡೋಣ. ಬಿಡ್ತು ಸುಮ್ಮನೆ ಗೇರ್ ಬಿಡೋದಷ್ಟೇ, ಫಸ್ಟು ಸೆಕೆಂಡು ಹಾಂ ತಗೋ ಸ್ಟಾಪು ಅಷ್ಟೇ. ನಮ್ಮದು ಬೆಂಗಳೂರು ಟ್ರಾಫಿಕ್ಕು, ಬೆಂಗಳೂರೇ ಅಂತಲ್ಲ ಎಲ್ಲ ಕಡೆ ಇದೆ, ಇಲ್ಲದೆ ಇರೋದು ಎಲ್ಲಿದೆ ಟ್ರಾಫಿಕ್ ಹೇಳಿ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ವೆಹಿಕಲ್ ಪಾಪ್ಯುಲೇಷನ್ ಅಂತೂ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ ಪಾಪ್ಯುಲೇಷನ್ ಮೀರಿಸುತ್ತೆ. ನೋಡಿ ಅಷ್ಟೇ, ಫಸ್ಟು ಸೆಕೆಂಡು ಹಾಫು. ಈ ವ್ಲಾಗ್ಸ್ನ ಬೆಂಗಳೂರಲ್ಲಿ ಇರೋರೆಲ್ಲ ನೋಡಿರ್ತಾರೆ, ಇದೆಲ್ಲ ಕಾಮನ್ ಬಿಡಿಯಪ್ಪ, ನೀವೇನು ಇದನ್ನೆಲ್ಲ ತೋರಿಸ್ತಾ ಇದ್ದೀರ ಅನ್ಕೋತೀರಾ. ಏಯ್ ನೋಡಿ ಅಣ್ಣ ಈ ಥರ ವಿಡಿಯೋ ಎಲ್ಲ ನೋಡ್ಕೊಂಡು ರೀಲ್ಸ್ ಎಲ್ಲ ನೋಡ್ತವ್ರೆ. ಆರಾಮು ಟ್ರಾಫಿಕ್ಕಲ್ಲಿ, ಹೆಡ್ಫೋನ್ ಹಾಕೋ ಆಟೋದವರು ಆರಾಮು ಅವ್ರಿಗೆ. ಓ ಫುಲ್ ರಿಲೀಸ್ ನೋಡ್ತವ್ರೆ, ನಾನು ನನಗೂ ತೋರಿಸೋಣ. ಅಣ್ಣ ನನಗೂ ತೋರಿಸ್ತೀಯ ರೀಲ್ಸು, ಅವ್ರಿಗೆ ಗೊತ್ತಾಗೋದೇ ಇಲ್ಲ ಹೆಂಗೆ ಸ್ಲೈಡ್ ಮಾಡ್ತಾರೆ. ಕಾರಲ್ಲೆಲ್ಲರೂ ಮೊಬೈಲು ಸುಮ್ಮನೆ ಸ್ಕ್ರಾಲ್ ಮಾಡ್ತಾಯಿರ್ತಾರೆ, ಸ್ಕ್ರಾಲ್ ಮಾಡು ಸ್ಕ್ರಾಲ್ ಮಾಡು ಸ್ಕ್ರಾಲ್ ಮಾಡು, ಸೀಟಿಂದ ಹಾಕ್ಕೊಂಡು ಮಲ್ಕೋ. ಹೆಂಗೆ ಬರೋದು, ಓ ಅಣ್ಣ ನೋಡಿ ಏನೇನೋ ನೋಡ್ತಾವ್ರೆ, ಪಾಪ ಹಿಂದೆಗಡೆ ಕಸ್ಟಮರ್ ಅವ್ರೆ, ಅವ್ರು ನೋಡ್ತಾ ಇಲ್ಲ, ಅವರು ಅಡ್ಡ ಹಾಕೋಬಿಟ್ಟವ್ರೆ. ಅಯ್ಯ ಲೈಕ್ ಕೊಟ್ಟ, ಕಾರಲ್ಲಿ ಸ್ಕ್ರೋಲ್ ಮಾಡು, ಇಲ್ಲೂ ಸ್ಕ್ರೋಲ್ ಮಾಡು, ಇಲ್ಲೇ ನಿಂತಿದ್ದೀನಿ. ಓ ಅಣ್ಣ ಇಲ್ಲೇ ಅವ್ರೆ, ಹೆಂಗೂರು ಹೋಗೋದು. ಎಲ್ಲೂ ಇಲ್ಲ, ಚಾನ್ಸೇ ಇಲ್ಲ, ಗ್ಯಾಪ್ ಹಾಕೊಳಕ್ಕೆ ಚಾನ್ಸೇ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಹೋಗ ಬಂದೆ 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 ಅಣ್ಣ ಅಣ್ಣ ತಗೋಣ.
ಇಲ್ಲಿ ಬಂದು ನಿಂತ್ಕೊಳ್ಳೋದಷ್ಟೇ. ಮಾ ತಿಪ್ಪೆ ಅಣ್ಣ, ತಿಪ್ಪೆ ಗಾಡಿ ವಾಸನೆ ಬೇಗ ಫಸ್ಟ್ ಕಳ್ಸ್ಕೋಬೇಕು ಇಲ್ಲಿಂದ. ಇಲ್ಲಿ ಅವನು ಗೇರಮ್ಮ, ಇವ್ರು ಯಾರು ಗುರು ಇದು? ಇಲ್ಲಿ ಏನೋ ಮಾತುಕತೆ ಮಾಡ್ಕೊಂಡು ಕೂತವ್ರೆ ಇವ್ರ ಸೈಡೆಲ್ಲ ಹಾಕೊಂಡು. ಹ್ಞೂ, ಈ ಹಿಂದೆ ತಿಪ್ಪೆ ಹಿಂದೆಗಡೆ ಬೇರೆ ಹೋಗ್ಬಿಟ್ಟಿ ಯು ಪಿ ಗಾಡಿ, ಇವ್ರು ಎಲ್ಲ ಕಿಸ್ಕೊಟ್ಕೊಂಡಿರ್ತಾರೆ. ಸರಿ, ಟ್ರಾಫಿಕ್ 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 ಟ್ರಾಫಿಕ್. ಕ್ಯಾ ಲಡ್ಕಿ ದೇಖ್ತಾವು, ಯಾಕೆ ನೋಡಿದ್ರು ನಾನು? ಓ, ಅವರು ಕ್ಯಾಮ್ರಾದಲ್ಲಿ ಬಂದಿದ್ದಾರೆ ಅಂತ. ನೀವು ಯೂಟ್ಯೂಬಲ್ಲಿ ಬಂದಿರ್ತೀರಿ ಬಿಡಿ, ಫೇಮಸ್ ಆಗ್ತೀರ. ಬಿಯರಾ? ಏನು ಗುರು ಹೆಸರು ಅದು? ಬಿಯರ್ ಬಾಕ್ಸ್. ಅಲ್ಲಿ ನೋಡಿದ್ರೆ ಟಾನಿಕ್ಕು, ಇನ್ನೊಂದು ಕಡೆ ನೋಡಿದ್ರೆ ರಾಸ. ಒಟ್ಟಿನಲ್ಲಿ ಬಾರವರಿಗೆಲ್ಲ ಒಳ್ಳೊಳ್ಳೆ ಸಿಡ್ತಾರೆ. ಇನ್ನೊಂದು ಅಲ್ಲಿ ನಾಗೇಂದ್ರ ಬ್ಲಾಕಲ್ಲಿ ಸೈಕಲ್ ಗ್ಯಾಪು, ನಾಗೇಂದ್ರ ಬ್ಲಾಕ್ ಒಂದು ಸಾರಿ ನಾಗರಬಾವಿಲಿ ಒಂದು ಇದಿದೆ ಸೈಕಲ್ ಗ್ಯಾಪ್ ಅಂತ, ನಾಗರಬಲ್ಲಿರೋದು. ಇಲ್ಲಿ ನಮ್ಗೆ ಯಾವ ಗ್ಯಾಪು ಹಾಕೋಕ್ಕಾಗ್ತಿಲ್ಲ, ಯಾವ ಗ್ಯಾಪು ಹಾಕೋಕ್ಕಾಗ್ತಿಲ್ಲ. ಇಷ್ಟು ನೋಡಿದ್ರೆ ಟಿ ವಿ ಎಸ್ ಎಕ್ಸಲಲ್ಲಿ ರಾಜ, ನಮ್ಮ ಹ್ಯಾಂಡ್ಲು ಬೇರೆ ಶುದ್ಧ ಆಯ್ತು, ಅದಕ್ಕೆ ಆಗಲ್ಲ ಚಿಕ್ಕಂಡ್ಲು. ಓಹೋ, ಸೈಕಲ್ ಗ್ಯಾಪ್ ಬಾಯ್ಸು, ಡ್ರ ಡ್ರ ಗ್ಯಾಪ್ ಗ್ಯಾಪ್. ಒಟ್ಟಲ್ಲಿ ಬೆಂಗಳೂರಲ್ಲಿ ಇದ್ರೆ ಒಂದು ಸೇ ಬರೀ ಟ್ರಾಫಿಕ್ ಬ್ಲಾಕೇ ಸೂಪರ್ ಆಗಿ ಮಾಡ್ಬೋದು. ರುಕ್ಸು 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 ರಜ, ರುಕ್ಸು 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 ರಜ. ಓ, ಗ್ಯಾಪಲ್ಲಿ ಗ್ಯಾಪಲ್ಲಿ ಇರೋದು ಸುತ್ತ ನೋಡಿ. ಗ್ಯಾಪು ಅಣ್ಣ ನನಗೆ ರೊಚ್ಚಿ ಬಿಡ್ತಾನೆ. ಬಿಡಲ್ಲ ಬಿಡಲ್ಲ ಬಿಡಲ್ಲ. ಎಲ್ಲೋದ ರಾಜ? ಹೇಳೋಯ್ತು ಇಲ್ಲಿ. ಹಾ, ಇವಾಗ ಇಲ್ಲಿ ಶೀಲ್ ಸ್ಟಾರ್ಟ್ ಟ್ರಾಫಿಕ್. ಬೈಕೋಬೇಡಿ ಸ್ನೇಹಿತರೆ, ಏನಪ್ಪ ಟ್ರಾಫಿಕ್ಕಲ್ಲಿ ಈ ಥರ ಎಲ್ಲ ಆಡ್ತೀರಾ ನೀವು ಅಂತ, ರ್ಯಾಶ್ ರೈಡು ಅಂತ. ಅವಾಗ 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 ಅಷ್ಟೇ, ಯಾವಾಗಲೂ ಅಲ್ಲ ಸ್ನೇಹಿತರೆ, ಯಾವಾಗಲೂ ಹಿಂಗೆಲ್ಲ ಮಾಡಲ್ಲಪ್ಪ ನಾವು. ಅವಾಗ ಅವಾಗ ಒಂದು 10 ವರ್ಷಕ್ಕೊಂದ್ಸಲಿ, ಒಂದು 5 ವರ್ಷಕ್ಕೊಂದ್ಸಲಿ. ಎಷ್ಟೋ ದಿವಸ ಆಯಿತು ಬ್ಯಾಂಗ್ಳೂರ್ ಟ್ರಾಫಿಕ್ಕಲ್ಲಿ ತುಂಬ ಗಾಡಿ ಓಡಿಸಿ, ಆಮೇಲೆ ಏರಿದಲ್ಲಿ ಲೋಕಲ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೋ. ಬಟ್ ಇಷ್ಟೊಂದು ಟ್ರಾಫಿಕ್ ಇರೋವಂಥ ಜಾಗಗಳಿಗೆ ಬಂದು ತುಂಬ ದಿವಸ ಆಯಿತು. ಅಲ್ಲಿದೆಯಾ? ಓಕೆ, ಎಲ್ಲಿದೆಯಾ ಗ್ಯಾಪ್ ರಜ? ಅಂತೂ ಇಂತೂ ಶಾಂಬಸ್ ಬೆಟ್ಟಗೆ ರೀಚ್ ಆಗಿದ್ದೀನಿ. ನಮ್ಮ ಏರಿಯಾಗೆ ಬಂದ್ರೇ ಒಂಥರ ನೆಮ್ಮದಿ, ಏನೋ ಒಂಥರ ಬಂದಿದ್ದೀವಿ ಅನ್ನೋ ಥರ ಫೀಲು. ಅಲ್ಲಿ ತನಕ ಈ ಟ್ರಾಫಿಕ್ಕಲ್ಲಿ ಓಡಿಸೋ ಅಷ್ಟಕ್ಕೆ ಸುಸ್ತು ಸುಸ್ತು ಸುಸ್ತು. ರೀಚಡ್ ಮೈ ಏರಿಯಾ, ರೀಚಡ್ ಮೈ ಏರಿಯಾ. ಸುಸ್ತಾಗ್ಬಿಡ್ತು ಫ್ರೆಂಡ್ಸ್.
ಫುಲ್ಲು ನಿಜವಾಗ್ಲೂ 500 ಕಿಲೋಮೀಟ್ರ್ ಒಂದೇ ಸಲ ಓಡಿಸ್ಕೊಂಬಂದ್ರೆ ಇಷ್ಟೊಂದು ಸುಸ್ತಾಗ್ತಿರಲಿಲ್ಲ, ಅಂದರೆ ಒಂಥರ ಮೆಂಟಲಿ ಸುಸ್ತಾಗಿರ್ತೀವಿ ಅಷ್ಟೇ, ಫಿಸಿಕಲಿ ಅಲ್ಲಿ ಯಾಕಂದರೆ ಟ್ರಾಫಿಕಲ್ಲಿ ಈ ಕ್ಲಚ್ಚು ಎಕ್ಸ್ಲೇಟ್ರ್ ಹೊಡೆದೆ ಆಡ್ದೆ. ಸೊ ಓಕೆ, ಬೇಜಾರು ಮಾಡ್ಕೋಬೇಡಿ. ಇವಾಗಲಿ ಏನು ನಾವು ಕಂಟೆಂಟು ಅಂತ ಆ್ಯಕ್ಚುಲ್ ಕಂಟೆಂಟು ಇರಲಿಲ್ಲ ಅಂತಲೇ ಹೋಗಿದ್ದು, ಏನೂ ಇರಲಿಲ್ವಲ್ಲ ಎಲ್ಲೂ ಹೋಗಿಲ್ಲ ಅಂತ. ಸರಿ ನೋಡೋಣ ಅಂದರೆ ಅದು ನಮ್ಮ ಬ್ಯಾಡ್ ಲಕ್ಕಿಗೆ ಏನೂ ಇರಲಿಲ್ಲ, ಮಳೆನೂ ಇರಲಿಲ್ಲ, ಸನ್ಸೆಟ್ಟು ಇರಲಿಲ್ಲ. ಅದರಿಂದ ಸುಮ್ಮನೆ ವಾಪಸ್ಸು ಹೋಗಿ ಬಂದು ಅದರಿಂದ ಅದೊಂದು ವಿಡಿಯೋನ ಸುಮ್ಮನೆ ಈ ರೀತಿ ಒಂದು ಜಸ್ಟ್ ಒಂದು ಟ್ರಾಫಿಕ್ ಲಾಕ್ ಥರ ಇದನ್ನು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಮೆಗಾ ರೈಡ್ ಇದೆ, ನಿಮಗೆ ಗೊತ್ತು ಕೆ ಟು ಕೆ ರೈಡು, ಫುಲ್ಲು ಕೆ ಟು ಕೆ. ಒಂದು ಆಲ್ಮೋಸ್ಟ್ 45 to 50 days ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಇನ್ನೇನು ಇನ್ನೊಂದು 6-7 days ಟೇಕಾಫ್ ಆಗುತ್ತೆ. ನಮ್ಮ ಪ್ಲ್ಯಾನ್ ಎಲ್ಲ ಆಗಿದೆ, ಪಾಸ್ಪೋರ್ಟ್ಗೆ ಕಾಯ್ತಾ ಇದ್ದೀವಿ. ಪಾಸ್ಪೋರ್ಟ್ಗೆ ಯಾಕೆ ಕಾಯ್ತಾ ಇದ್ದೀವಿ ಅಂದರೆ ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತೀವಿ, ಬೈಕಲ್ಲೇ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಬೈಕ್ ಬಿಡ್ತಾರೋ ಗೊತ್ತಿಲ್ಲ. ಅದರಿಂದ ನನಗೆ ಗೊತ್ತಿರಲಿಲ್ಲ ನನ್ನ ಪಾಸ್ಪೋರ್ಟು ಲ್ಯಾಪ್ಸ್ ಆಗಿದೆ ಅಂತ. ನಂದು ಆ್ಯಕ್ಚುಲಿ ಪಾಸ್ಪೋರ್ಟು ಮಾಡಿಸಿ 10 years ಆಗಿದೆ, ಲ್ಯಾಪ್ಸ್ ಆಗಿಬಿಟ್ಟಿದೆ, 1 year ಆಗಿದೆ, ನೋಡ್ಕೊಂಡಿಲ್ಲ ನಾನು ಅದನ್ನು. ನೋಡಬೇಕು ಏನ ಪಾಸ್ಪೋರ್ಟ್ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ, ಏನು ಅಪಾಯಿಂಟ್ಮೆಂಟ್ ಇದೆ, ನಾನು ಸಿಕ್ಕೆ ಇಬ್ಬರೂ ಅವನು ಅಪ್ಲೈ ಮಾಡಿದ್ದಾನೆ, ಅವ್ನು ಹೊಸದು, ನಂದು ರಿನ್ಯೂವಲು 26th ಅಪಾಯಿಂಟ್ಮೆಂಟ್ ಇದೆ. ಸಿಕ್ಕೆ ಊರಿಂದ ಬಂದಮೇಲೆ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ಗೆ ಹೋಗ್ಬಿಟ್ಟು ಆಮೇಲೆ ಮಾಡೋಣ. ಓಕೆ, ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಜಾರಾಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ, ಖಂಡಿತ ಮಿಸ್ ಮಾಡಿಬಿಡಿ ವಿಡಿಯೋನ, ಆಯಿತಾ? ಓಕೆ ಬಾಯ್. ಎಂಥ ಕೆಲಸ ಆಗಿದೆ ನೋಡಿ, ನಂಬರ್ ಪ್ಲೇಟ್ ಕೊಟ್ಟಿದೆ. ಆ್ಯಕ್ಚುಲಿ ಇದು ಟೈಲ್ ಹಾಕ್ಸ್ದೆ, ಅಂದರೆ ಜಸ್ಟು ಒರಿಜಿನಲ್ ಇರೋ ಟೈಲ್ ಸ್ಕೂಟಿಗೆ ಹಾಕ್ಸ್ದೆ. ನಂಬರ್ ಪ್ಲೇಟ್ ಕಟ್ಟಾಗಿಲ್ಲ, ಆ ನಂಬರ್ ಪ್ಲೇಟ್ಗೆ ಸಪ್ರೇಟಾಗಿ ಬೀಡಿಂಗ್ ಹಾಕ್ಸಿದ್ದೀನಲ್ಲ, ಈ ಥರ ಪ್ಲೇಟ್ ಬರುತ್ತಲ್ಲ ಈ ಸಪ್ರೇಟ್ ಬ್ಲ್ಯಾಕ್, ಅದು ಕಟ್ಟಾಗಿಲ್ಲ. ಓಕೆ, ಸದ್ಯದಲ್ಲೂ ಪೊಲೀಸ್ ಹಿಡಿದಿಲ್ಲ, ಪೊಲೀಸ್ ಹಿಡಿದಿದ್ದೀರ ಏನಪ್ಪ ಹಿಂದೆಗಡೆ ನಂಬರ್ ಪ್ಲೇಟ್ ಇಲ್ಲ ಅಂದ್ಬಿಟ್ಟು ಅದು ಇದು ಅಂತ ಹಾಕ್ಕೊಂಡು ರುಬ್ಬಿರೋರು. ಓಕೆ ಫ್ರೆಂಡ್ಸ್, ಬಾಯ್.